ಮಾಡಿದ್ದು ಸಂಹರಿಸುವ ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವದ ಸದಾನಂದ ಏಕದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಅವತರನು ಮರೆಬಾರದು. ಜಗತ್ತನ್ನ ಮೊದಲು ಜಗವನ್ನೆಲ್ಲವ ನಿರ್ಮಿಸುವ ಜಗತ್ತನ್ನ ಸೃಷ್ಟಿ ಮಾಡಿದ ಪ್ರಾರಂಭದಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಂತ ಹೇಳ್ತಾರೆ, ಚತುರ್ಮುಖ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನಾಲ್ಕನೊಳಗೆ ತಾನಿತ್ತು, ಬ್ರಹ್ಮನೊಳಗೆ ಬ್ರಹ್ಮ ಶಬ್ದವಾಚ್ಯವಾದ ಭಗವಂತನ ಒಂದು ರೂಪ ಉಂಟು, ಅದು ಬ್ರಹ್ಮಾಂತರಿ ಯಾವಿರು. ಆದ್ರೆ ಅವರು ಬ್ರಹ್ಮನ ಬಿಂಬ ರೂಪ ಅಂತ ಹೇಳ್ತಾರೆ. ಬ್ರಹ್ಮನೊಳಗೆ ಬ್ರಹ್ಮ ಶಬ್ದವಾಚ್ಯನಾಗಿ ಭಗವಂತನ ರೂಪ ಇದೆ. ಹರಿ ವಿನಿಚ್ಚ ಹರೇ ಸಂಜ್ಞಾ ಕತ್ತೇ ಅಂತ ಹೇಳ್ತಾರೆ ಭಾಗವತದಲ್ಲಿ. ಭಗವಂತನೊಬ್ಬನೇ ಹರಿಯಾಗಿ ಪಾಲನೆ ಮಾಡ್ತಾನೆ, ಚತುರ್ಮುಖನಾಗಿ ಸೃಷ್ಟಿ ಮಾಡ್ತಾನೆ, ಹರನಾಗಿ ಸಂಹಾರ ಮಾಡ್ತಾನೆ. ಹಾಗೆ ಹರಿ ವಿನಿಚ್ಚ ಹರ ಅಂತ ಮೂರು ಭಗವಂತನದ್ದೇ ರೂಪವಾದರೆ ಅದಕ್ಕೆ ಅದಕ್ಕೆ ವಿವರಣೆ ಕೊಡ್ತಾರೆ. ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವಭೂಮಿ ಶಿವೇ ಸ್ಥಿತ. ಹರಿ ಅಂತನ್ನುವ ಇನ್ನೊಬ್ಬ ದೇವತೆ ನಮ್ಮದಲ್ಲಿ ಹರಿ ರೂಪದಿಂದ ಇರಬೇಕಾದ್ರೆ ಇನ್ನೊಬ್ಬ ಹರಿ ಅಂತ ಇನ್ನೊಬ್ಬ ದೇವರು ಇರ್ತಕ್ಕಂಥ ದೇವತೆ. ಹರಿ ಅನ್ನುವ ಇನ್ನೊಂದು ದೇವತೆ ಆದರೆ ಬ್ರಹ್ಮ ಅನ್ನುವ ಒಬ್ಬ ದೇವತೆ ಇದ್ದಾನೆ, ಶಿವ ಅನ್ನುವ ದೇವತೆ ಇದ್ದಾನೆ. ಅವನೊಳಗೆ ಭಗವಂತ ಬ್ರಹ್ಮ ಶಬ್ದವಾಚ್ಯನಾಗಿದ್ದಾನೆ, ಅವನು ಸೃಷ್ಟಿ ಮಾಡ್ತಾನೆ. ಶಿವ ಅನ್ನುವ ಒಬ್ಬ ದೇವತೆ ಇದ್ದಾನೆ, ಅವನೊಳಗೆ ಶಿವಶಬ್ದವಾಚ್ಯನಾಗಿರ್ತಕ್ಕಂಥ ಭಗವಂತ ಇದ್ದಾನೆ, ಅವನು ಸಂಹಾರ ಮಾಡ್ತಾನೆ. ಹರಿ ಅನ್ನುವ ಒಬ್ಬ ದೇವತೆ ಇಲ್ಲ, ಅವನೊಳಗೆ ಮತ್ತು ಹರಿ ಶಬ್ದವಾಚ್ಯನ ಭಗವಂತ ಗೊತ್ತುಕೊಂಡು ಅವನೇ ಪಾಲನೆ ಮಾಡ್ತಾನೆ. ಹಾಗೆ ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಕುಗಳ ಒಳಗೆ ತಾನಿತ್ತು, ನಾನು ನಾಲ್ಕುಗಳ ಒಳಗಿದ್ದು ಜಗವನ್ನೆಲ್ಲವ ನಿರ್ಮಿಸುವ ಮೊದಲು ಬ್ರಹ್ಮನನ್ನ ಸೃಷ್ಟಿ ಮಾಡಿ ಬ್ರಹ್ಮನ ಒಳಗೆ ನಾನಿದ್ದು ಅಷ್ಟೇ ಅಲ್ಲ, ನಮ್ಮೊಳಗೆ ಇದ್ದು ಸೃಷ್ಟಿ ಮಾಡುವವನವನೇ ಅಲ್ವ. ಪ್ರತಿಯೊಬ್ಬ ತಂದೆ ತಾಯಿಯೊಳಗೆ ಇದ್ದು ಸೃಷ್ಟಿ ಇವತ್ತಿಗೂ ಸೃಷ್ಟಿ ಮಾಡುವವನವನೇ. ಅದೇ ಪರಂಪರೆ ಆಯಿತು, ಬ್ರಹ್ಮ ನಮ್ಮೊಳಗೆ ತತ್ವಾಭಿಮಾನ ದೇವತೆಗಳು ತತ್ವಾಭಿಮಾನ ದೇವತೆಗಳಿಗೆ ಬ್ರಹ್ಮ ಬ್ರಹ್ಮದೊಳಗೆ ಅವರ ಅವರಿದ್ದಾರೆ. ತೀರಾ ಪರಂಪರೆ ಆಯಿತು ಹಾಗಲ್ಲ, ಅಲ್ಲಿ ಮೊದಲ ಸೃಷ್ಟಿಯಲ್ಲಿ ನೇರ ಬ್ರಹ್ಮನೊಳಗೆ ತಾನು ನಿಂತು ಸೃಷ್ಟಿ ಮಾಡ್ತಾರೆ. ಆಮೇಲೆ ತಾನಿತ್ತು ಸಲಹುವ, ತಾನೇ ಇದ್ದು ಸಲಹ, ಇನ್ಯಾರ ಒಳಗೋಯ್ತಲ್ಲ, ತಾನೇ ತಾನಾಗಿದ್ದು ಸಲಹುವ ಪಾಲನೆ ವಿಷ್ಣು ರೂಪದಿಂದ ಪಾಲನೆ ಮಾಡಿದ. ಆಮೇಲೆ ಗಗನಕೇಶದವರು ಇದ್ದು ತಾನು ಸಂಹರಿಸುವ ಲೋಕಗಳ ಸಂಹಾರ ಮಾಡಬೇಕು ಅಂತಾದಾಗ ಗಗನಕೇಶ ನೋಡಿ ಚಂದ್ರ ಚೂಡ ಮೊನ್ನೆ ಬಂದಿದೆ ಶಶಾಂಕದಳ ಶೇಖರ ಅವನಿಗೆ ಚಂದ್ರ ಅವನ ತಲೆಗುಡಿಯ ಒಂದು ಆಭರಣ. ಆಮೇಲೆ ಆಕಾಶವೇ ಅವನ ಕೆಂಪುವುದು, ಹಾಗಾದ್ರೆ ಆಕಾಶವೇ ಅವನ ತಲೆ ಎಂಬುದು ಆದರೆ ಚಂದ್ರ ಅವನ ಗುಡಿಯ ಆಭರಣ ಆಗುವುದು ಸರಿಯೇನ್ವೇ? ಅದು ಯಾವಾಗ ಅವನ ಆಕಾಶವೇ ಅವನ ತಲೆ ಕೂದಲಾಗುತ್ತೆ. ಆಕಾಶ ಗಂಗೆ ಭಗೀರಥನಿಗೋಸ್ಕರ ಭೂಮಿಗೆ ಇಳಿದು ಬರುವಾಗ ಆ ಭಗವಂತನ ಪದೋದಕ ಅವನ ತಲೆಯಲ್ಲಿ ಬರುವುದಕ್ಕೋಸ್ಕರ ಆಕಾಶದಲ್ಲಿ ತಲೆಗೆದರೆ ನಿಂತು ಬಿಟ್ಟ ಶಿವ. ಆಗ ಅವನು ಗಗನಕೇಶ ಆದ ವ್ಯೋಮಕೇಶ, ಅವನಲ್ಲಿ ಗಂಗೆ ನಿಂತಳು. ಆಗ ಗಂಗೆಯು ಅವನ ತಲೆಮುಡಿಯಲ್ಲಿ ವಾಸ ಮಾಡಿದ್ದು, ಚಂದ್ರವು ತಲೆಮುಡಿಯಲ್ಲಿ ಚಂದ್ರಶೇಖರನಾದ. ಹೀಗೆ ಗಗನಕೇಶ ನೋಡಿದ್ದು ಸಂಹರಿಸುವನು ಲೋಕಗಳ. ಹೀಗೆ ಭಗವಂತ ಸೃಷ್ಟಿ ಸ್ಥಿತಿ ಸಂಹಾರವನ್ನ ಒಂದು ದೇವರು ಸೃಷ್ಟಿ ಮಾಡುದು, ಒಂದು ದೇವರು ಪಾಲನೆ ಮಾಡುದು, ಒಂದು ದೇವರು ಸಂಹಾರ ಮಾಡುವಲ್ಲ, ಎಲ್ಲವನ್ನೂ ಭಗವಂತನೇ ಮಾಡ್ತಾನೆ. ಆದರೆ ಸೃಷ್ಟಿಗೆ ಒಂದು ಮಾಧ್ಯಮವಾಗಿ ಚತುರ್ಮುಖ, ಸಂಹಾರಕ್ಕೆ ಮಾಧ್ಯಮವಾಗಿ ಶಿವನನ್ನು ಬಳಸಿಕೊಳ್ತಾನೆ, ಪಾಲನೆ ಇನ್ನೊಂದು ಮಾಧ್ಯಮವಿದೆ, ತಾನೇ ಪಾಲಕನಾಗಿದೆ ಅಂತಾನೆ. ಆದರೆ ಸೃಷ್ಟಿ ಮಾಡತಕ್ಕ ಬ್ರಹ್ಮನೊಳಗಿರತಕ್ಕಂತಹ ಭಗವಂತ, ಪಾಲನೆ ಮಾಡತಕ್ಕಂತಹ ಮೂಲ ರೂಪ, ಸಂಹಾರ ಮಾಡತಕ್ಕ ಶಿವನೊಳಗಿರತಕ್ಕ ರೂಪ, ಈ ಕೆಲವು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ವ್ಯಕ್ತಿಯು. ಅದು ಸಂಹಾರಕ ಶಕ್ತಿ, ಇದು ಪಾಲಕ ಶಕ್ತಿ, ಇದೊಂದು ಸೃಷ್ಟಿ ಮಾಡತಕ್ಕಂತಹ ಶಕ್ತಿ. ಅಂದ್ರೆ ಸ್ವಗತ ಭೇದ ವಿವರ್ಜಿತನು ಸುಳೆ, ಇವೆಲ್ಲ ಸೃಷ್ಟಿಗೋಸ್ಕರ ಒಂದು ರೂಪ, ಸಂಹಾರಕ್ಕೋಸ್ಕರ ಒಂದು ರೂಪ, ಅಷ್ಟೇ. ಆ ರೂಪಕ್ಕೆ ಭೇದ ಇಲ್ಲ, ಭಗವಂತನ ಯಾವ ರೂಪಕ್ಕೂ ಭೇದ ಇಲ್ಲ. ಸ್ವಗತ ಭೇದ, ಭೇದ ಅಂದ್ರೆ ಎರಡು ತರ, ಸ್ವಗತ ಭೇದ, ಪರಗತ ಭೇದ. ಈಗ ನಮ್ಮಲ್ಲಿ ಸ್ವಗತ ಭೇದ ಇದೆ, ಈ ಸ್ವಂ ಅಂದ್ರೆ ನನ್ನ ವ್ಯಕ್ತಿತ್ವ, ನಮ್ಮ ಈ ಶರೀರ, ಈ ದೇಹದಲ್ಲಿ ಈ ದೇಹ ನನಗಿಂತ ಬೇರೆ, ಈ ದೇಹದ ಒಂದೊಂದು ಅಂಗವೂ ಬೇರೆ, ನನಗೆ ಇನ್ನೂ ನೂರಾರು ದೇಹಗಳು ಬರ್ತಿವೆ, ಇನ್ನೂ ನೂರಾರು ದೇಹಗಳು ಬರ್ತಾವೆ, ಅವು ಬೇರೆ ಬೇರೆ. ಹೀಗೆ ನಮಗೆ ಸ್ವಗತವಾದಂತಹ ಅನಂತಾನಂತ ಭೇದಗಳಿಗೆ ಒಂದು ಜೀವ ಎಷ್ಟೋ ಭಿನ್ನ ವಸ್ತುಗಳ ಜೊತೆಗೆ ಬದುಕುತ್ತೆ. ಭಗವಂತನಿಗೆ ಸ್ವಗತವಾದ ಭೇದ ಇಲ್ಲ, ಪರಗತ ಭೇದ ಇದೆ, ಜೀವನಿಂದ ಭೇದ ಇದೆ, ಜಡದಿಂದ ಭೇದ ಇದೆ. ಅಂದ್ರೆ ಭಗವಂತನಿಗೆ ಸ್ವಯಂ ತನ್ನೊಳಗೆ ನಾನು ಭಿನ್ನ ರೂಪತ್ವ ಇಲ್ಲ. ಆದರೆ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭೇದವಿಲ್ಲ, ಭಗವಂತನಿಗೂ ಭಗವಂತನ ದೇಹಕ್ಕೂ ಭೇದವಿಲ್ಲ,
ದೇವರಿಗೂ ಭೇದವಿಲ್ಲ, ಭಗವಂತನಿಗೂ ಭಗವಂತನ ಅವತಾರ ರೂಪಗಳಿಗೂ ಭೇದವಿಲ್ಲ, ಭಗವಂತನ ಅವತಾರ ರೂಪಗಳಿಗೂ ಭಗವಂತನ ಅವಯವಗಳಿಗೂ ಭೇದ ಇಲ್ಲ. ಇದೆಲ್ಲ ಸ್ವತಃ ಭಗವಂತ, ಭಗವಂತನ ಕೈ, ಭಗವಂತನ ಕಾಲು, ಭಗವಂತನ ಕಣ್ಣು ಅಂತ ಅದನ್ನ ಬೇರೆ ಎಲ್ಲವೂ ಜ್ಞಾನಾನಂದಮಯವಾದ ಅಖಂಡ ದ್ರವ್ಯ. ನಮಗೆ ಇದು ಅರ್ಥವಾಗುವುದೇ ಇಲ್ಲ. ಯಾಕಂದ್ರೆ ನಮಗೆ ನಮಗೆ ನಾವು ನೋಡಿರುವ ಕಣ್ಣು ಕೈಕಾಲ ಅದು ಹೇಗಿದೆ ಅಂತೇ ಇರೋದು. ನಾವು ನೋಡಿದ್ದು ಯಾವುದೂ ಹಾಗಿಲ್ಲ. ಜ್ಞಾನಾನಂದಮಯವಾದ ಕಣ್ಣು ಕೈಕಾಲುಗಳನ್ನು ನಮ್ಮ ಜೀವವೂ ಹಾಗೆ, ಅಖಂಡವಾದ ಜೀವ ಅದು ಕಣ್ಣು ಕೈಕಾಲು ಎಲ್ಲವೂ ಜೀವ ಸ್ವರೂಪವೂ ಆಗಿದೆ. ಅದಕ್ಕೆ ಮೊದಲು ಅನ್ಲೆಸ್ ವಿ ಆರ್ ಏಬಲ್ ಟು ಸಿ ಅವರ್ ಓನ್ ಸೆಲ್ಫ್, ಸೆಲ್ಫ್ ರಿಯಲೈಸೇಷನ್ ಆಗದೆ ಗಾಡ್ ರಿಯಲೈಸೇಷನ್ ಈಸ್ ನಾಟ್ ಪಾಸಿಬಲ್. ಆತ್ಮ ಸಾಕ್ಷಾತ್ಕಾರ ಆದಾಗಲೇ ಆ ಜ್ಞಾನ ಸ್ವರೂಪವಾದ ದೇಹ, ಜ್ಞಾನಾನಂದಮಯವಾದ ಕಣ್ಣು ಕೈ ಕಾಲು ಕಿವಿ ಇದ್ರೆ ಏನು ಅಂತ ಗೊತ್ತಾಗುತ್ತೆ. ಆದರೆ ಆ ಜ್ಞಾನಾನಂದಮಯವಾದ ಕಣ್ಣು, ಆ ಜ್ಞಾನಾನಂದಮಯವಾದ ಭಗವಂತನನ್ನು ಕಾಣಬಹುದು. ಜ್ಞಾನಾನಂದಮಯವಾದ ಕಿವಿ, ಜ್ಞಾನಾನಂದಮಯನಾದ ಭಗವಂತನ ಮಾತನ್ನು ಆಲಿಸಬಲ್ಲದು. ಈ ಕಿವಿ ಕೇಳಲಾರದು, ಈ ಕಣ್ಣು ನೋಡಲಾರದು. ನಾರದರೇ ಈ ಪ್ರಯತ್ನ ಮಾಡಿಸುತ್ತಾರೆ. ಹಿಂದಿನ ಕಲ್ಪದಲ್ಲಿ ನಾರದರು ಒಬ್ಬ ಬಡ ದಾಸಿಯ ಮಗನಾಗಿ ಹುಟ್ಟಿದ್ರು ಅಂತ ಹೇಳಿದ್ರೆ ಕಾಣುತ್ತದೆ. ತಾಯಿ ಸತ್ತು ಹೋದ್ರು. ಇವರು 5 ವರ್ಷದ ಮಗು, ಕಾಡು ಮೇಡು ಅಲೆದು ತಪಸ್ಮನುಷ್ಯ ಮಾಡಿದ್ರು. ದೇವರು ಕಾಣಬೇಕು ಅಂತ ಮಗುವಿನ ದಾಸಿ. ಕಾರಣ ಏನು ಅಂದ್ರೆ ಅಂತ ವಾತಾವರಣ, ತಾಯಿಯ ಋಷಿಗಳ ಆಶ್ರಮದಲ್ಲಿ ಹೀಗೆ ಇವರು ತೋರಿದಾರಿ ಮಾಡಿಕೊಂಡಿದ್ದವರು. ಇವರು ಆ ಋಷಿಗಳು ಈ ಹುಡುಗ ಬಂದು ಕೂತುಕೊಂಡ ಋಷಿಗಳು ಶಾಸ್ತ್ರಾರ್ಥ ಚರ್ಚೆ ಮಾಡಬೇಕು, ಇದು ಈ ಹುಡುಗನ ಉದ್ಧಾರ ಮಾಡಬೇಕು, ಶಾಸ್ತ್ರದ ವಿಚಾರ ಮಾತಾಡಿದ್ರು. ಈ 5 ವರ್ಷದ ಹುಡುಗ ತಾಯಿ ಕೆಲಸ ಮಾಡ್ತಾ ಇದ್ರೆ ಈ ಹುಡುಗ ಋಷಿಗಳ ಹತ್ರ ಕೂತ್ಕೊಳ್ಳೋದು. ಇವರು ಶಾಸ್ತ್ರದ ವಿಚಾರ ಹೇಳುವುದನ್ನು ಕೇಳಿ 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 ಮನಸ್ಸು ಎಷ್ಟು ಪರಿಣಾಮ ಆಗೋಯ್ತು. ಓಹೋ, ನಾನು ದೇವರು ಕಾಣಬೇಕು, ದೇವರು ಕಾಣಬೇಕು ಅಂತ ಒಂದು ಕಾರಿಗೆ ಹೋಗಿ ತಾಯಿ ಸತ್ತು ಹೋದ್ರು. ಅದಕ್ಕೆ ಅನುಕೂಲ ಮಾಡಿಕೊಟ್ಟರು ಇವರು, ದೇವರು ಉದ್ಧಾರ ಮಾಡ್ತೇವೆ. ಹೀಗೆ ಹಾವು ಸತ್ತು, ಹಾವು ಕಚ್ಚಿತು, ತಾಯಿ ಸತ್ತು ಹೋದ್ರು. ತಾಯಿ ಸತ್ತು ಹೋದ್ರು ಅಂತ ಇವ್ರ ಮತ್ತೆ ಇಲ್ಲಿ ಏನು ಒಂದು ಬಂಧನ ಇಲ್ಲ. ತಾಯಿ ಬಿಟ್ಟು ಹೋಗುವಾಗಿರಲಿಲ್ಲ, ಮನೆಯಲ್ಲೇ ತಾಯಿ ಜೊತೆಗಿದ್ದ. ಎಲ್ಲ ಬಿಟ್ಟ ಕಾಡಿಗೆ ಹೊರಟು, ಕಾಡಿಗೆ ಹೊರಟು ಹೋದ್ರೆ ಏನಪ್ಪ, ಯಾವ ಕಲ್ಪನೆ ಏನಿಲ್ಲ. ಹೋದಾ ಎಲ್ಲೋ ಕೂತ್ಕೊಂಡು ದೇವರೇ ನನಗೆ ನೀನು ಬೇಕು, ನನಗೆ ನೀನು ಬೇಕು, ನನಗೆ ನೀನು ಬೇಕು ಅಂತ ಮಾಡಿದ. ಆವಾಗ ವ್ಯಾಸರು ಹೇಳ್ತಾರೆ ಆ ಹುಡುಗನಿಗೆ ಒಂದು ಮಾತು ಕೇಳಿಸಿದೆ, ನೀನು ಏನು ಮಾಡಿದ್ರು ನನ್ನನ್ನು ನೋಡಲ್ಲ, ಅಲ್ಲಿ ನಿನ್ನ ಈ ಕಳಕಳಿ ಕಾಣಬೇಕು ಅನ್ನೋ ಬಯಕೆ ವ್ಯರ್ಥವಾಗುವುದಿಲ್ಲ. ಹಿಂದಿನ ಕಲ್ಪದಲ್ಲಿ ನನಗೆ ಕಾಣಿಸಿಕೊಂಡು ಈ ಭೌತಿಕ ಶರೀರದಲ್ಲಿ ನನ್ನನ್ನು ಕಾಣಲ್ಲ. ಸರಿ, ಅಲ್ಲಿಂದ ಮತ್ತೆ ಮುಂದಿನ ಕಲ್ಪದಲ್ಲಿ ನಾರದರಾದಂತಹ ಜೀವ ಹಾಗೆ ಭೌತಿಕವಾದ ಕಣ್ಣಿನಿಂದ ಕಾಣುವುದು, ಭೌತಿಕವಾದ ಕಿವಿಯಿಂದ ಅಪ್ರಾಕೃತವಾದ ನಾದವನ್ನು ಕೇಳುವುದು ಸಾಧ್ಯವಿಲ್ಲ. ಆದರೆ ಜ್ಞಾನಾನಂದ ಸ್ವರೂಪವಾದ ಜೀವದ ಸಾಕ್ಷಾತ್ಕಾರ ನಮಗಾದಾಗ ಜ್ಞಾನಾನಂದ ಸ್ವರೂಪ ಅಂದ್ರೆ ಏನು, ಅದಕ್ಕೆ ಕಣ್ಣು ಕೈ ಕಾಲು ಕಿವಿ ಇರುವುದು ಅಂದ್ರೆ ಏನು, ಅದಕ್ಕೆ ಫಾರ್ಮ್ ಇರುವುದು ಅಂದ್ರೆ ಏನು ಅನ್ನೋದು ಅರ್ಥವಾಗುತ್ತೆ. ಒಂದು ವಿಷಯ ಸ್ಥೂಲವಾಗಿರಬೇಕು, ನಿಜವಾಗಿ ಜ್ಞಾನಾನಂದ ಸ್ವರೂಪ ಅಂದ್ರೆ ಎನರ್ಜಿ ಅಲ್ವಾ. ವಾಸ್ತವಿಕವಾಗಿ ಎನರ್ಜಿ ಶಕ್ತಿಗೆ ಆಕಾರ ಇಲ್ಲ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಆಕಾರ ಇರುವುದು ಜಡಕ್ಕೆ, ಬಟ್ ಎನರ್ಜಿ ಹ್ಯಾಸ್ ಕಲರ್ಸ್. ನಮ್ಮ ದೇಹದಲ್ಲಿ ಕೂಡ ವರ್ಣಗಳು ಬರಕ್ಕೆ ಬರುವುದು ಈ ಫಿಸಿಕಲ್ ಆರ. ಸೂರ್ಯನಲ್ಲಿ 7 ವರ್ಣಗಳು ಬರ್ತಾವಲ್ಲ, 7 ಕಲರ್ಸ್, ಅವು ವಾತಾವರಣದಲ್ಲಿ ಇರ್ತಕ್ಕಂತಹ ಎನರ್ಜಿ. ಅಗ್ನಿಯಲ್ಲಿ ಕಾಳಿ ಕರಾಳಿ ಜಮನೋಜವಾಜ, ಸ್ವಗ್ನಿಯಲ್ಲಿ 7 ಫ್ಲೇಮ್ಸ್ ನಲ್ಲಿ 7 ಕಲರ್ಸ್ ಇವೆ ಅಲ್ಲ, ಅವು ಅಗ್ನಿಯಲ್ಲಿ ಇರ್ತಕ್ಕಂತಹ ಎನರ್ಜಿ. ಹಾಗೆ ನಮ್ಮ ದೇಹದಿಂದ ನಿರಂತರವಾಗಿ ಹೊರಗೆ ಫಿಸಿಕಲ್ ಆರ ಪ್ರಕಾಶ ಹೊರಗೆ ದೇಶವಾಗಿ ಬರುತ್ತಲ್ಲ, ಅದು ನಮ್ಮ ದೇಹದ ಎನರ್ಜಿ. ಅದನ್ನ ಎನರ್ಜಿ ಹ್ಯಾಸ್ ಕಲರ್ ಈ ಕಣ್ಣಿಗೆ ಕಾಣುವಂತಹದ್ದಲ್ಲ. ಆ ಶಕ್ತಿ ರೂಪವಾಗಿರ್ತಕ್ಕಂಥ ಜೀವಸ್ವರೂಪ ವರ್ಣಮಯವಾಗಿದೆ, ಅದರಲ್ಲಿ ಅನೇಕ ವರ್ಣಗಳಿವೆ. ನಮ್ಮ ಎನರ್ಜಿಯಲ್ಲಿ ಪ್ರತಿಯೊಬ್ಬನ ದೇಹದ ಹೊರಗೆ ಒಂದು ವರ್ಣದ ಆವರಣ ಇದೆ. ಅದು ಹೇಗಿರುತ್ತೆ ಅಂತ ನಮ್ಮ ಸ್ನೇಹಿತರು ಕೇಳಿ, ಸಾಮಾನ್ಯ 99% ಜನರ ಈ ಹೊರಗಿನ ಬಣ್ಣ ದೇಹದಿಂದ ಹೊರಕ್ಕೆ ಒಂದು ಕಿರಣ ಪ್ರಸರಿಸುತ್ತದೆ. ಅದರ ಬಣ್ಣ ಹೇಗಿದೆ ಅಂದ್ರೆ ಅದು ಬೂದಿಯ ಬಣ್ಣ ಇರುತ್ತೆ. 99% ಜನರಿಗೆ ಅಥವಾ 1999 ಜನರಲ್ಲಿ ಈ ಫಿಸಿಕಲ್ ಆರ ಅದು ಗ್ರೇ ಕಲರ್, ಅಸಖ್ಯವಾದ ಬಣ್ಣ ಗ್ರೇ ಅಂದ್ರೆ ಬೂದಿ ಬಣ್ಣ ಅಂತ ಹೇಳ್ತಾರೆ. ನೋಡಿದರೆ ಹೊಳಕಾದ ಬಣ್ಣ. ಯಾರು ಸ್ಪಿರಿಚುವಲಿ ಅಥವಾ
ಭಾಸ್ಕರ ಇರತಕ್ಕಂತಹ ಜೀವಗಳಲ್ಲಿ, ಸಾಧ್ಯದ ಜೀವಗಳಲ್ಲಿ ಅದರ ಒಳಗೊಂದು ಹೊರಗೊಂದು ಅಡ್ವಾನ್ಸ್ ಆಗುವುದು ಬೇಡ, ಒಳಗೊಂದು ಹೊರಗೊಂದು ಇಲ್ಲದಂತಹ ಮನುಷ್ಯ ಆಗಿದ್ದರೆ ಅವನ ದೇಹದ ಕಿರಣ ಅಧೀನವಾಗಿರುತ್ತೆ. ಒಳಗೆ ಮುಚ್ಚಿಟ್ಟು ಎದುರು ಹಿಪಾಕ್ರೇಟ್ ಇದನ್ನ ಮೂರನೇ ಕಣ್ಣಿನಿಂದ ನೋಡಬಹುದು, ಎರಡು ಕಣ್ಣಿಗೆ ಈ ಬಣ್ಣ ಕಾಣುವುದಿಲ್ಲ. ಸ್ವಲ್ಪ ಪ್ರಯತ್ನ ಮಾಡಿದರೆ ಯಾರು ಕಾಣಲಿಕ್ಕಾಗುತ್ತಿದ್ದು ದೊಡ್ಡ ಸಂಗತಿ ಅಲ್ಲ. ಯಾಕೆ ಈ ಮಾತು ಹೇಳಿದ್ರೆ, ಈ ವರ್ಣ ನಮ್ಮ ದೇಹದ ಒಳಗಿರ್ತದೆ, ಇದರ ಚೇತನ ನಮ್ಮ ಭಾವನೆಗಳ ಕಣ. ಅದೇ ಗ್ರೇ ಕಲರ್ ಇರ್ತಕ್ಕಂಥ ಜೋರ ಸಿಟ್ಟು ಬಂದಾಗ ಕೆಂಪ ಇದೆಯಲ್ರಿ, ಪಾಪಕ್ಕೆ ಬಣ್ಣ ಹೇಗೆ ಇದೆ ಇದೆ ಯಾಕೆ ಹೇಳಿದ್ರೆ ನಿಜವಾಗಿದೆ ನನಗೆ ಗೊತ್ತು. ಆದ್ರಿಂದ ಅದೇ ಫೀಲಿಂಗ್ಸ್ ಅಂಡ್ ಎನರ್ಜಿ ಹ್ಯಾವ್ ಕಲರ್ಸ್. ನಮಗೆ ಈ ಮಟೀರಿಯಲ್ ಮ್ಯಾಟರ್ಗೆ ಮಾತ್ರ ಕಲರ್ ಅಂತ ತಿಳ್ಕೊಂಡಿದ್ದೇವೆ, ನಾನ್ ಮಟೀರಿಯಲ್ ಕಲರ್ಸ್. ಆದ್ರಿಂದ ಜೀವಸ್ವರೂಪಕ್ಕೆ ಅಂಥ ಬಣ್ಣ ಇದೆ, ಅಂಥ ಕಲಚನ್ನಾಗಲಿದೆ, ಅಂಥ ಭಾವನೆಗಳಿದೆ. ಆ ಜೀವಸ್ವರೂಪದ ಕಣ್ಣಿನಿಂದ, ಜ್ಞಾನಾನಂದಮಯವಾದ ಕಣ್ಣಿನಿಂದ ಜ್ಞಾನಾನಂದಮಯವಾದ ರೂಪವನ್ನು ಕಾಣಬಹುದು, ಜ್ಞಾನಾನಂದಮಯವಾದ ಕಿವಿಯಿಂದ ಜ್ಞಾನಾನಂದಮಯದ ಮಾತುಗಳನ್ನು ಕೇಳಬಹುದು. ಅದಕ್ಕೋಸ್ಕರ ಅವನು ಎಂಥವನು ಅಂತಂದ್ರೆ ಹೇಳಿದ್ರು, ಸ್ವಗತ ಭೇದ ವಿಭಕ್ತಿ. ಅವರಿಗೆ ಅಜ್ಞಾನ ಅನಾನಂದಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಭೌತಿಕ ಶರೀರ, ಆ ಶರೀರ ಭೇದ, ಕರ್ಮಭೇದ, ಗುಣಭೇದ, ಅವಯವಭೇದ, ಅವತಾರ ಭೇದ, ರೂಪಭೇದ, ಯಾವ ಭೇದವೂ ಇಲ್ಲದ ಅಖಂಡವಾದ ಜ್ಞಾನ ಅನ್ನುವಂಥ ವಸ್ತು, ಇಂಡಿವಿಜಿಬಲ್. ಸ್ವಗತ ಭೇದ ವಿವರ್ತಿತ ಅಲ್ಲಿ ದೇಹದ ಒಳಗೆ ಒಂದು ರೂಪ, ಒಂದು ರೂಪ ಸರ್ವಗತವಾದ ರೂಪ ವ್ಯತ್ಯಾಸದಲ್ಲಿ ಅಣು ಮತ್ತು ಸರ್ವಗತ ಒಂದೇ ಆಗುತ್ತೆ. ಹೇಗೆಂದ್ರೆ ಅಣುವು ಕೂಡ ಸರ್ವಗತ, ಸರ್ವಗತವು ಕೂಡ ಅಣು, ಸರ್ವಗ ಅಣುವಾದ ರೂಪವು ಕೂಡ ಸರ್ವಗತ ಮತ್ತು ಸರ್ವಗತವಾದ ರೂಪವು ಕೂಡ ಅಣುವೆ. ಅಲ್ಲಿ ಈಗ ಕೃಷ್ಣ ಅವನು ಮಥುರೆಯಲ್ಲೋ ದ್ವಾರಕೆಯಲ್ಲೋ ಇದ್ದ, ಅವನು ಸರ್ವಗತ ಆಗುವುದು ಹೇಗೆಂದ್ರೆ ಅಲ್ಲ, ಎಲ್ಲಾ ಕಡೆ ಇದ್ದ ಕೃಷ್ಣ ಮೊದಲನೇ ದ್ವಾರಕೆಯಲ್ಲಿ ಕಾಣಿಸಿಕೊಂಡ ಅಷ್ಟೇ, ಇರೋದು ಎಲ್ಲ ಕಡೆ ಇತ್ತು. ಈಗ ಇಲ್ಲಿ ಇದ್ದಾರೆ ಅಂತ ಕಾಣ್ತಾನೋ, ಆ ಕಾಲದಲ್ಲಿ ಅಲ್ಲಿರುವ ಜನರಿಗೆ ಅಷ್ಟು ಜಾಗದಲ್ಲಿ ಕಾಣಿಸಿಕೊಂಡು ಅದರ ರಾಜ್ಯ ಕಾಣಿಸ್ತಾ ಇದೆ ಕಾಣಿಸ್ತಾನೆ ಅಷ್ಟೇ. ಈಸ್ ಆಫ್ ಈ ವಾಸ್ ಆಫ್ ರಿಪ್ರೆಸೆಂಟ್ ಅಂಡ್ ಈ ವಿಲ್ ಬಿ ಆಫ್ ರಿಪ್ರೆಸೆಂಟ್. ಯಾರಿಗೆ ಎಲ್ಲಿ ಎಷ್ಟು ಕಾಣಬೇಕೋ ಅಷ್ಟು ಕಾಣಬೇಕು ಕಾಣುವುದಷ್ಟೇ. ಸರ್ವಗ ಸದಾನಂದ ಈಕ ದೇಶ, ಆನಂದಮಯವಾದ ದೇಹ ಅದು ಸರ್ವಗತವಾದ ಮತ್ತು ಎಲ್ಲ ಕಡೆ ಎಲ್ಲ ರೂಪಗಳಿಂದ ಎಲ್ಲ ಕಡೆ ತುಂಬಿರುತ್ತೆ. ಆದ್ರೆ ಒಂದೊಂದು ಕಡೆ ಒಂದೊಂದು ರೂಪ ವಿಶೇಷ ಇದ್ದು ಒಂದೊಂದು ವಿಶೇಷ ಕ್ರಿಯೆಯಲ್ಲಿಲ್ಲ ಎಂದು ಮಾಡುವುದು. ಆದ್ದರಿಂದ ಬಗೆ ಬಗೆಯ ನಾಮದಲ್ಲಿ ಕರೆಸುವ, ಬಗೆ ಬಗೆಯ ನಾಮದಲ್ಲಿ ಕರೆಸಿಕೊಳ್ಳುವ ಕನಸು ಅಂದ್ರೆ ಎಲ್ಲ ನಾಮಗಳು ಅವರದ್ದೇ. ಯಾಕೆಂದ್ರೆ ಎಲ್ಲ ಕ್ರಿಯೆಯನ್ನು ಈ ನಮ್ಮೊಳಗೆ ಇದ್ದು ಅವರು ಈಗ ಮನ ಅಂತ ಹೇಳಿದ್ರು, ಮನ ಒಂದೇ ಇಲ್ಲ, ಕಣ್ಣಿನಲ್ಲಿದ್ದು ಕಣ್ಣಿಗೆ ನೋಡುವ ಶಕ್ತಿಯನ್ನು ಕೊಟ್ಟವ, ಅದರಿಂದ ಚಕ್ಷು ಮುದ್ರೆ ಅವರೇ ಇದ್ರೆ ಹೇಳಿದ್ರೆ ಭಗವಂತನಿಗೆ ಐದು ಹೆಸರುಗಳು ಏನದು, ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ. ಚಕ್ಷುಸೂತ್ರ ಭಗವಂತನ ಹೆಸರು, ಯಾಕೆಂದ್ರೆ ಚಕ್ಷುಸೂತ್ರಿಗೇನು ಚಷ್ಟೆ ಯಾವುದು ಎಲ್ಲವನ್ನು ನೋಡುತ್ತದೋ ಅದು ಕಣ್ಣು. ಚಕ್ಷು ಚಷ್ಟೆ ಇದೆ ಚಕ್ಷು, ಯಾವುದು ಎಲ್ಲವನ್ನು ನೋಡುತ್ತದೋ ಅದು ಚಕ್ಷು. ಯಾವುದೆಲ್ಲವನ್ನು ನೋಡುತ್ತೆ ನಮ್ಮ ಕಣ್ಣು, ನಮ್ಮ ಕಣ್ಣು ಎಲ್ಲವನ್ನು ನೋಡುತ್ತಾ ಎಲ್ಲವನ್ನು ನೋಡುವುದಿಲ್ಲ, ಸ್ವಲ್ಪವನ್ನಾದ್ರೂ ನೋಡುದು. ಕಣ್ಣು ನೋಡುವುದೇ ಇಲ್ಲ, ಕಣ್ಣಿನಿಂದ ನೋಡುವುದು, ಕಣ್ಣು ನೋಡುವುದಲ್ಲ ಕಣ್ಣಿನಿಂದ ನೋಡುದು, ಕಣ್ಣಿನಿಂದಲೂ ನೋಡುದು ಎಷ್ಟು ಎಷ್ಟು ಕಣ್ಣಿದ್ದು ಅಷ್ಟು. ಯಾರು ಎಲ್ಲವನ್ನೂ ಕಾಣಬಲ್ಲನೋ ಅವನು ನಿಜವಾದ ಚಕ್ಷುಸ್ಸು. ಹಾಗೆ ಶ್ರೋತ್ರ ಅಂದ್ರೆ ಏನು, ಶ್ರೂಯತೆ ಅನೇನೇತಿ ಶ್ರೋತ್ರ, ಶ್ರವತೀತಿ ಶ್ರೋತ್ರ. ಯಾರು ಎಲ್ಲವನ್ನೂ ಕಾಣಬಲ್ಲವನೋ ಮತ್ತು ಯಾರಿಂದ ಎಲ್ಲರೂ ಎಲ್ಲವನ್ನೂ ಕಾಣುತ್ತಾರೋ ಅವನು ಕಣ್ಣು. ಯಾರು ಎಲ್ಲವನ್ನೂ ಕೇಳಬಲ್ಲನೋ ಮತ್ತು ಯಾರಿಂದಾಗಿ ಎಲ್ಲರೂ ಎಲ್ಲವನ್ನೂ ಕೇಳಬಲ್ಲನೋ ಅವನು ಶ್ರೋತ್ರ. ಬೇರೆ ಶ್ರೋತ್ರ ಅಂದ್ರೆ ಯಾರು, ಯಾರು ಎಲ್ಲವನ್ನು ಶ್ರವಣ ಮಾಡುತ್ತಾನೋ ಶ್ರೋತೃ, ಸರ್ವಶ್ರೋತೃ ಯಾರು ಅವನೇ ಶ್ರೋತ್ರ. ಹಾಗೆ ಮನಃ ಅಂತ ಗೊತ್ತಾಯ್ತು ನಮಗೆ, ಯಾರು ಎಲ್ಲವನ್ನೂ ಮನ ತಿಳಿಯಬಲ್ಲನೋ ಮತ್ತು ನಮ್ಮ ಮನಸ್ಸು ಮನಸ್ಸಿನ ಮೂಲಕ ಎಲ್ಲರೂ ಎಲ್ಲವನ್ನೂ ಯಾರಿಂದ ತಿಳಿಯುತ್ತಾರೋ ಅವನ ಮನಸ್ಸು. ವಾಕ್ ವಾಕ್ ಅಂದ್ರೆ ಯಾರು ಎಲ್ಲವನ್ನೂ ಹಾಡಬಲ್ಲನೋ ಮತ್ತು ಯಾರಿಂದ ಎಲ್ಲರೂ ಎಲ್ಲವನ್ನೂ ಹಾಡುವುದು ಸಾಧ್ಯವೋ ಅನ್ನುವುದು ವಾಕ್. ಪ್ರಾಣ ಅಂದ್ರೆ ಯಾರು ಎಲ್ಲವನ್ನೂ ಕೂಡ ಚಲಿಸಿ ಚಲನೆ ಕ್ರಿಯೆಗೆ ಒಳಪಡಿಸಬಲ್ಲನು, ಎಲ್ಲರೂ ಸಮಸ್ತ ಚೇಷ್ಟಾರೂಪನೋ ಮತ್ತು ಎಲ್ಲರೂ ತಮ್ಮ ತಮ್ಮ ಕ್ರಿಯೆಗಳನ್ನು ಯಾರಿಂದ ಮಾಡ್ತಾರೋ ಅವನು ಪ್ರಾಣ. ಹೀಗೆ ಭಗವಂತನೇ ಎಲ್ಲಾ ಶಬ್ದಗಳಿಂದ ಅದರ ನಿಜವಾದ ಎಟಿಮಾಲಜಿ ತಿಳಿದುಕೊಂಡಾಗ ಸಕಲ ಬಗೆ ಬಗೆಯ ನಾಮದಲ್ಲಿ ಯಾವ ಶಬ್ದ ತಗೊಳ್ಳಿ ಆ ಶಬ್ದದ ಹಿಂದೆ ವಾಚ್ಯನಾಗಿರತಕ್ಕಂತಹ ಮೂಲ ಶಕ್ತಿ ಅವನು. ಆ ಮೂಲ ಶಕ್ತಿ ತಿಳಿದೇ ಇದ್ದಾಗ ಆ ಸ್ಥೂಲ ರೂಪವನ್ನು ನಾವು ಆ ಶಬ್ದದಿಂದ ಕರೀತೇವೆ.
ಅರಿವಾಗುವುದರಿಂದ ಆತ್ಮದ ಜೀವನ ಪ್ರತಿಬಿಂಬವೇ ಆತ್ಮಶಬ್ದ. ಜೀವನವೂ ಗೊತ್ತಿಲ್ಲದೆ ಇದ್ದಾಗ ಈ ದೇಹ ಒಳಗೆ ಕೆಲಸ ಮಾಡ್ತಾ ಇರುವಂತಹದ್ದು ಮನಸ್ಸು ಚಿಂತನೆ ಮಾಡುವುದರಿಂದ ಜೀವ ಅನ್ನುವುದು ಗೊತ್ತಿಲ್ಲದೆ ಇದ್ದಾಗ ಮನಸ್ಸು ಅನ್ನುವುದು ಆತ್ಮವಾಯಿತು. ಮನಸ್ಸು ಅನ್ನುವುದು ಕೂಡ ನಮಗೆ ಗೊತ್ತಾಗುವುದು ಸ್ವಲ್ಪ ದೊಡ್ಡವರಾಗ್ತದೆ. ಚಿಕ್ಕವರಿದ್ದಾಗ ಮನಸ್ಸು ಮನಸ್ಸು ಅಂದ್ರೆ ಎಂತದ್ದು ಎಂದು ಹೇಳಿ ದೊಡ್ಡದಾದ ಉತ್ತರ ಕೊಡುವುದಿಲ್ಲ.
ಭಗವಂತ ಸರ್ವದ